ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಈಗ ಸರ್ಕಾರ ಪತನ ಸಮರ ಶುರುವಾಗಿದೆ. ರಾಜ್ಯ ಬಿಜೆಪಿ ನಾಯಕರಿಂದ ಕೈ ಸರ್ಕಾರ ಪತನದ ಮಾತುಗಳು ಕೇಳಲಾರಂಭಿಸ್ತಾ ಇದೆ. ಇದು ಇವತ್ತಿನಷ್ಟೇ ಅಲ್ಲ, ಕಳೆದ ಹಲವು ದಿನಗಳಿಂದ ಈ ರೀತಿ ಚರ್ಚೆ ಆಗ್ತಾ ಇದೆ. ಅವರು ಸರ್ಕಾರ ಬೀಳುತ್ತೆ, ಬೀಳಿಸ್ತಾ ಇದೀವಿ ಅಥವಾ ಬೀಳುವಂತಹ ಪ್ರಯತ್ನಗಳು ಆಗ್ತಾ ಇದೆ, ನಿಮ್ಮ ಸರ್ಕಾರದವರು ಅಲಗಾಡಿಸ್ತಾ ಇದ್ದಾರೆ, ಡಿಸಿಎಂ ಡಿಕೆಶಿ ಅಂಡ್ ಕಂಪ್ನಿ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ಬೀಳೋದು ಗ್ಯಾರಂಟಿ ಅನ್ನುವಂಥ ಮಾತು ಈಗ ಅಶೋಕ್ ಅವರು ಏನು ಹೇಳಿದ್ರಲ್ವಾ, ಸರ್ಕಾರ ಪತನ ಆಗುತ್ತೆ ಗ್ಯಾರಂಟಿ ನೋಡ್ತಾ ಇರಿ ಅಂತ. ಅದಾದಮೇಲೆ ಮಾಜಿ ಸಚಿವ ಅಶೋಕ್, ಮಾಜಿ ಸಚಿವ ನಿರಾಣಿ ಕೂಡ, ಮುರುಗೇಶ್ ನಿರಾಣಿ ಹೊಸ ಬಾಂಬ್ ಹಾಕಿದ್ದಾರೆ. ಈಗ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವಂತಹ ಪ್ರಯತ್ನ ನಡೀತಾ ಇದೆ, ಅದು ಡಿ ಕೆ ಶಿ ಟೀಮ್ನಿಂದ ಅಶೋಕ್ ಅಂತ ಹೇಳಿದರು. ಅಂದರೆ ಡಿ ಕೆ ಶಿ ಟೀಮ್ನಿಂದ ನಡೀತಾ ಇದೆ ಅಂತ ಅಶೋಕ್ ಅವರು ಹೇಳಿದರೆ, ಇನ್ನು ಸರ್ಕಾರ ಪತನ ಎಂಬ ಬಿಜೆಪಿ ನಾಯಕರ ಮಾತಿಗೆ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ಆರ್ ಅಶೋಕ್ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಸರ್ಕಾರ ಸುಭದ್ರವಾಗಿದೆ, ಬರೀ ಕೆಲಸ ಇಲ್ಲ ಮಾಡೋಕ್ಕೆ ಬಿಜೆಪಿಯವ್ರಿಗೆ, ಈ ರೀತಿ ಸುಮ್ಮನೆ ಆರೋಪಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇದು ಕೂಡ ಈಗ ರಾಜಕೀಯ ಜಟಾಪಟಿ ಕಾರಣ ಆಗ್ತಾ ಇದೆ. ಸರ್ಕಾರ ಬೀಳಿಸಲಿಕ್ಕೆ ಪ್ರಯತ್ನಗಳು ನಡೆದಿದೆಯಾ ಇಲ್ವಾ, ಆಪರೇಷನ್ ಕಮಲ ನಡೆದಿದೆ ಅನ್ನುವಂಥದ್ದು ಈ ಹಿಂದೆ ಚರ್ಚೆ ಆಗ್ತಾ ಇತ್ತು. 50 ಕೋಟಿ ಆಫರು, ಮಿನಿಸ್ಟ್ರು ಆಫರ್ ಮಾಡ್ತಾರೆ ಅಂಥೇಳಿ. ಬಟ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರಿಂದಲೇ, ಅಂದರೆ ಅವರ ಒಂದು ಪಡೆ, ಯಾಕಂದರೆ ಅವರು ಸಿ ಎಂ ಆಗಬೇಕು ಅಂತೇನೋ ಒಂದು ಮೂರು ಶಾಸಕರೇನು ಹೇಳಿದರು, ಸದ್ಯದಲ್ಲದೆ ಅವರೀಗ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಅಶೋಕ್ ಅವರು ಹೇಳಿದರು. ಬೆಳಗಾವಿಯಿಂದಲೇ ಅದು ಶುರುವಾಗುತ್ತೆ ನೋಡ್ತಾ ಇರಿ ಅಂತ. ಅಂದರೆ ಅಲ್ಲಿ ಸತೀಶ್ ಜಾರಕಿಹೊಳಿಯವರು ಆ ಒಂದು ಟೀಮ್ ಒಂದು ಕೂಡ ಅಲ್ಲಿ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದರು. ಆ ಹಿನ್ನೆಲೆಯಲ್ಲಿ ಹೇಳಿದರು. ಅಶೋಕ್ ಅವರು ಹೇಳಿಕೆ ಬಂದಲ್ಲೇ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕೂಡ ಹೇಳಿದ್ದಾರೆ, ಸರ್ಕಾರ ಪತನ ಆಗೋದು ಗ್ಯಾರಂಟಿ, ಕಾದು ನೋಡಿ ಅಂತ. ಮುರುಗೇಶ್ ನಿರಾಣಿ ಕೂಡ ಈ ಹಿಂದೆ ಹೇಳಿದರು, 50 ಜನ MLA ರೆಡಿ ಇದ್ದಾರೆ, ಕಾಂಗ್ರೆಸ್ನವರು ಅಮಿತ್ ಶಾ ಸಂಪರ್ಕದಲ್ಲಿದ್ದಾರೆ ಅಂತ. ಇದು ಕೇವಲ ಬಾಯಿ ಮಾತಿಗಷ್ಟೇ ಸೀಮಿತನ, ಇದು ಮಾಧ್ಯಮಗಳಿಗಷ್ಟೇನಾ? ಯಾವ ಹಿನ್ನೆಲೆಯಲ್ಲಿ, ಯಾವ ಆಧಾರದ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರು? ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಾ, ಅಥವಾ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯರ ನಡುವಿನ ಸಂಬಂಧವನ್ನು ಮತ್ತಷ್ಟು ಹೊಳಿಸುವಂಥ ಪ್ಲಾನ ಇದು? ಯಾಕೆಂದರೆ ಈಗ ಅಧಿಕಾರ ಹಂಚಿಕೆ, 2.5 ವರ್ಷ ಆದಮೇಲೆ ಸಿ ಎಂ ಬದಲಾವಣೆ ಆಗಬೇಕು ಆಗಬಾರ್ದು ಅನ್ನುವಂಥ ಚರ್ಚೆ ಶುರುವಾದಾಗಲೇ ಈ ರೀತಿ ಸರ್ಕಾರ ಕೆಡುವಂತಹ ಪ್ರಯತ್ನಗಳ ವಿಚಾರಗಳು ಯಾಕೆ ಪ್ರಸ್ತಾಪ ಆಗುತ್ತೆ? ಇಲ್ಲೇನಾದರೂ ಹೊಂದಾಣಿಕೆ ಪಾಲಿಟಿಕ್ಸ್ ನಡೀತಾ ಇರಬಹುದಾ? ಸರ್ಕಾರ ಗೋವಿಂದ ಅಷ್ಟೇ, ಇನ್ನೇನಾಗ್ತದೆ ಗೋವಿಂದ ಅಂತ ಅಷ್ಟೇ. ಗೋವಿಂದ ಮುಹೂರ್ತ ಅವರೇ ಫಿಕ್ಸ್ ಮಾಡ್ಕೊಂಡಿದ್ದಾರಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನನಗನ್ಸತ್ತೆ ಈ ಸಿದ್ದರಾಮಯ್ಯ ನಿಲ್ಸೋಕೆ ಒಂದು ಗ್ಯಾಂಗ್ ಅವಾಗೆ ರೆಡಿಯಾಗಿ ಸೇರಿದ್ದಾರೆ. ಡಿ ಕೆ ಎಸ್ ಕುಮಾರ್ ಗ್ಯಾಂಗ್, ಡಿ ಕೆ ಎಸ್ ಕುಮಾರ್ನ ಏನಾದರೂ ಮಾಡಿ ಸಿಕ್ಕಾಕ್ಸ್ಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಿದ್ದರಾಮಯ್ಯನವರು, ಮಾದೇವಪ್ಪನವರು, ಆಮೇಲೆ ಜಾರಕಿಹೊಳಿಯವರು ಇವರು ಸೇರಿದ್ದಾರೆ. ಪಕ್ಕದ ಮನೆಯೇ ಡಿ ಕೆ ಎಸ್ ಕುಮಾರ್ದು, ಪಕ್ಕದ ಮನೆ ಇರೋ ಡಿ ಕೆ ಎಸ್ ಕುಮಾರ್ ಅವ್ರನ್ನ ಕರೆದಿಲ್ಲ. ಇಷ್ಟು 4 ಜನ ಸೇರಿ ಡಿ ಕೆ ಎಸ್ ಕುಮಾರ್ಗೆ ಕೆಡ್ಡ ತೋರೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಒಳಜಗಳ ಅದರಲ್ಲೇ ಇದೆ. MLAಗಳು ಹೇಳಿದ್ದಾರೆ, ಮೊನ್ನೆ ದಾವಣಗೆರೆ MLA ಹೇಳಿದ್ದಾನೆ, ನೀವೇನಾನ ಕೊಟ್ಟಿಲ್ಲ ಅಂದರೆ ಜನವರಿ ಒಳಗಡೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮಂಡ್ಯದಲ್ಲಿ ಒಬ್ಬ ಹೇಳಿದ್ದಾನೆ ಡಿ ಕೆ ಎಸ್ ಕುಮಾರ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನೋಡ್ರಿ ನಾವು ಮಾಡೇ ಮಾಡ್ತೀರಿ ಕೆಲವೇ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಅವಾಗೆ ಬೆಳಗಾವಲ್ಲಿ ದುಬೈಗೆ ಗ್ಯಾಂಗು ಪರಾರಿ ಆಗಿದ್ದಾರೆ ದುಬೈಗೆ. ಸಂಪರ್ಕ ಮಾಡ್ತಾ ಇದ್ರೆ ನಾನ್ಯಾಕೆ ಸಂಪರ್ಕ ಮಾಡಲಿ, ಅವರೇ ಬೀಳಿಸ್ತಾರಲ್ಲ ಈ ಸರ್ಕಾರನ. ಓ ಸರಿ, ಯಾರು ಬೀಳಿಸಿದ್ದು? ಸರ್ಕಾರ ಬೀಳಿಸಿದ್ದು ಯಾರಪ್ಪ? ಓ ಸರಿ, ಬೆಳಗಾವಿಯವರೇ ಬೀಳಿಸಿದ್ದು, ಅಲ್ಲೇ ತಾನೇ ಶುರುವಾಗಿದ್ದು ಬೆಳಗಾವಿ. ಏ ಅಲ್ಲೇ ಶುರುವಾಗಿದೆಯಲ್ಲ ದುಬೈ ಟ್ರೈನ್. ಹಂಗೇನು ಇಲ್ಲ, ಬೆಳಗಾವಿಯಲ್ಲೇ ಶುರುವಾಗಿದ್ದು. ಏನಕ್ಕೆ ಶುರುವಾಯಿತು ಅಂತ ನಿಮ್ಗೆ ಗೊತ್ತಿದೆ. ಅದರಿಂದ ಇಲ್ಲೂ ಕೂಡ ಬೆಳಗಾವಿಯಲ್ಲಿ ಲೋಕಸಭೆಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೋ ಅಥವಾ ಜೆಡಿಎಸ್ ಅಭ್ಯರ್ಥಿ ಇರ್ತಾರೋ ಅಂತ ನನಗನ್ಸ್ತೈತೆ ಬಿಜೆಪಿನೇ ಇರುತ್ತೆ ಅಂತ ಅನ್ಸುತ್ತೆ. ಏನೇ ಇದ್ರು ನಮ್ಮ ರಾಷ್ಟ್ರೀಯ ನಾಯಕರು ಇರ್ತಾರೆ. ರಾಷ್ಟ್ರೀಯ ನಾಯಕರು ದೇವೇಗೌಡರು, ಈಗ ನಮ್ಮ ಅಲಯನ್ಸ್ ಪಾರ್ಟ್ನರು, NDA ಪಾರ್ಟ್ನರ್ ಅವರು, ಅವ್ರು ಯಾವ್ಯಾವ ಸೀಟು ಅಂತ ಇನ್ನೂ ಕೊಟ್ಟಿಲ್ಲ. ಯಾವ ಸೀಟು ಅಂತ ಕೊಟ್ಟಿಲ್ಲ. ನಾನು ಮಾಧ್ಯಮದಲ್ಲಿ 4 ಸೀಟು 5 ಸೀಟು ಅಂತ ಕೇಳಿದ್ದೀನಿ ನಾನು. ಅದು 4 ಸೀಟಾ 3 ಸೀಟಾ 2 ಸೀಟಾ ನಮ್ಗೆ ಗೊತ್ತಿಲ್ಲ. ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಮಾಡ್ತೀರಿ. ಈ ಮೊದಲೆಲ್ಲ ನಾವು ಸ್ವಲ್ಪ 25-24-25 ಸೀಟ್ ಕಂಟೆಸ್ಟ್ ಮಾಡ್ತಾಯಿದ್ರಿ, ಈ ಸರಿ 28-28 ಕಂಟೆಸ್ಟ್ ಮಾಡ್ತಾಯಿದ್ರಿ.
ಸರ್ಕಾರ ಗೋವಿಂದ ಅಷ್ಟೇ, ಇನ್ನೇನಾಗ್ತದೆ ಗೋವಿಂದ ಅಂತ ಒಳಗಾಗಲೇನೆ ನಮ್ಮನ್ನು ಹೇಳಿದ್ದೇನೆ ಒಂದು ಸ್ವಲ್ಪ ಕಾದು ನೋಡ್ರಿ, ನಿಶ್ಚಿತವಾಗಿ ಪಾರ್ಲಿಮೆಂಟ್ ಒಳಗಾಗಿನೇ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ತದೆ, ಕಾದು ನೋಡ್ರಿ. ಈಗಾಗಲೇ ಅವ್ರ ಬಾಯಿಂದನೇ ಬರ್ತಾ ಇದೆ ಎಷ್ಟು ಜನ ಸೀನಿಯರ್ ಅಸಮಾಧಾನದ ಇರೋನ್ನುವಂಥದ್ದನ್ನು ಕುದಿತಾ ಇದ್ದಾರೆ. ಹಿರಿಯರನ್ನೆಲ್ಲ ಕೈ ಬಿಟ್ಬಿಟ್ಟು ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇವ್ರೇನು ಮಾಡ್ತಾ ಇದ್ದಾರೆ ಈಗ, ನಮ್ಮ ಶಾಮನೂರು ಶಿವಶಂಕರಪ್ಪನವ್ರು ಹಿರಿಯರಿದಾರಲ್ಲ, ಅವರೇ ಅವ್ರು ಮಾಡ್ತಿರುವಂಥ ಡಿಸಿಷನಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿರುವಂಥ ಎಲ್ಲರೂ ತಗೊಳ್ರಿ ಅಸಮಾಧಾನ, ಮಿನಿಸ್ಟರ್ ಇದ್ದಂಥವ್ರು ಅಸಮಾಧಾನ ಇದ್ದಾರೆ. 100 ಜನ ಹೊಸ MLAಗಳು ಬಂದಿರುವಂಥದ್ದು ಯಾವುದೇ ರೀತಿಯಿಂದ ಅನುದಾನ ಸಿಗ್ತಾ ಇಲ್ಲ, ಅವ್ರನ್ನ ಯಾವ ರೀತಿ ವಾಪಸ್ ನಮ್ಮ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನುವಂಥದ್ದನ್ನು ಅವರು ದಿನನಿತ್ಯ ಅವ್ರಿಗೆ ಹೇಳ್ತಾ ಇದ್ದಾರೆ. ಅದು ಭಾಳ ಕುದೀತಾ ಇರುವಂಥ ಇವತ್ತಿನ ಸಂದರ್ಭದಲ್ಲಿ ಯಾವಾಗ ಅದು ಸ್ಪೋರ್ಟ್ ಆಗಿ ಹೊರಗೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಪಾರ್ಲಿಮೆಂಟ್ ಒಳಗಾಗಲೇ ನಮ್ಮನ್ನು ಹೇಳಿದ್ದೇನೆ ಒಂದು ಸ್ವಲ್ಪ ಕಾದು ನೋಡ್ರಿ, ನಿಶ್ಚಿತವಾಗಿಯೂ ಪಾರ್ಲಿಮೆಂಟ್ ಒಳಗಾಗೇ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ತದೆ. ಪಾಪ ಈಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ, ಏನೇನೋ ಬಾಯಿ ಬಂದ ಮಾತಾಡ್ತಾರೆ. ಪಾಪ ಈಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ, ಏನೇನೋ ಬಾಯಿ ಬಂದ ಮಾತಾಡ್ತಾರೆ.